ನಮಸ್ಕಾರ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತ ಸುಸ್ವಾಗತ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತ ಆಧ್ಯಾತ್ಮಿಕ ಮಾಹಿತಿಗಳು ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಮನೆಯಲ್ಲಿ ಒಮ್ಮೊಮ್ಮೆ ಎಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ನಮ್ಮತ್ರ ದುಡ್ಡು ಇರುತ್ತೆ ಆದ್ರೆ ಅದು ಯಾವುದೋ ಒಂದು ಉದ್ದೇಶಕ್ಕೆ ನಮಗೆ ಬೇಕಾಗಿರುತ್ತೆ ಆ ಸಮಯದಲ್ಲಿ ನಮಗೆ ಕೈಗೆ ಸಿಗೋದಿಲ್ಲ ನೀವು ಯಾರಿಗಾದರೂ ಸಾಲ ಕೊಟ್ಬಿಟ್ಟಿರ್ತೀರಾ ಆ ಸಾಲ ವಾಪಸ್ ನೀವು ಕೇಳಕ್ಕೋದ್ರೆ ಅವರಿಗೆ ಏನಾದರೂ ಒಂದು ನೆವ ಒಟ್ಟನೇ ಇರ್ತಾರೆ ಅಂದ್ರೆ ಕೊಡೋದಿಲ್ಲ ನಿಮ್ಮ ಕೈಗೆ ನಿಮಗೆ ಬೇಕಾದಾಗ ಕೊಡೋದಿಲ್ಲ ಬೇಕಾದಾಗ ನಿಮಗೆ ಬೇಕಾದಂತ ಹಣ ನಿಮಗೆ ಸಿಗೋದಿಲ್ಲ ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಗೆ ಅಪ್ಲೈ ಮಾಡಿರ್ತೀರಾ ಅಂತ ಸಮಯದಲ್ಲಿ ನಿಮಗೆ ಲೋನ್ ಸಿಗೋದು ಬಹಳ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಈ ರೀತಿಯಾದಂತ ಪ್ರಾಬ್ಲಮ್ಸ್ ಗಳೆಲ್ಲ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಮ್ಮೊಮ್ಮೆ ಕಿರಿಕಿರಿ ಆಗುತ್ತೆ ಮನುಷ್ಯ ಆದ್ಮೇಲೆ ಎಲ್ಲಾ ತರ ಕಿರಿಕಿರಿಗಳಲ್ಲಿ ಬಹು ಮುಖ್ಯವಾಗಿ ಕಾಣುವಂತ ಕಿರಿಕಿರಿ ಆರೋಗ್ಯ ಸಮಸ್ಯೆ ಮತ್ತೆ ಈ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಕಾಡ್ತು ಅಂದ್ರೆ ಎಲ್ಲಾ ಸಮಸ್ಯೆಗೂ ಅದು ಒಂದು ದಾರಿ ಮಾಡ್ಕೊಟ್ಟಂಗೆ ಹಾಗಾಗಿ ಈ ಒಂದು ಎಲ್ಲಾ ರೀತಿಯಾದಂತ ಈ ಹಣಕಾಸಿನ ಸಮಸ್ಯೆಯಿಂದ ನಾವು ಮುಕ್ತಿ ಪಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯ ಒಂದು ನೀವು ಯಾವತ್ತೇ ಆಗಲಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತ ಸಮಯದಲ್ಲಿ ಶುಕ್ರವಾರದ ದಿನ ಅಥವಾ ಗುರುವಾರದ ದಿನ ಮಾಡುವಂತ ಪರಿಹಾರ ಇದಾಗಿದೆ ಅದು ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಪೂಜಾ ಮಂದಿರದಲ್ಲಿ ಪೂಜೆ ಮಾಡುವಂತ ಸಮಯದಲ್ಲಿ ಬೆಳಿಗ್ಗೆ ಒಂದು ಲಿಂಬೆಹಣ್ಣನ್ನ ತಗೊಳ್ಳಿ ಆ ಲಿಂಬೆಹಣ್ಣು ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ ಆ ಲಿಂಬೆಹಣ್ಣಲ್ಲಿ ಗೆರೆ ಇರಬೇಕು ಅಂದ್ರೆ ರೌಂಡಕ್ಕೆ ಒಂದು ಲಿಂಬೆಹಣ್ಣು ಇರುತ್ತಲ್ಲ ಆತರ ಗುಂಡಾಗಿರೋ ಲಿಂಬೆಹಣ್ಣು ಬೇಡ ಆ ಲಿಂಬೆಹಣ್ಣಲ್ಲಿ ಒಂದು ಗೆರೆ ಬಂದಿರುತ್ತೆ ಆ ಗೆರೆ ಇರುವಂತಹ ಲಿಂಬೆಹಣ್ಣು ತಾಂತ್ರಿಕ ಒಂದು ತಾಂತ್ರಿಕ ಬಾಧೆಗಳು ಏನೇ ಇರಲಿ ಅದಕ್ಕೆ ಆ ಲಿಂಬೆಹಣ್ಣು ಬಹಳ ಸೂಕ್ತವಾದಂತಹ ಒಂದು ಸಾಧನ ಆಗಿದೆ ಅಂದ್ರೆ ಈ ರೀತಿಯಾದಂತಹ ಲಿಂಬೆಹಣ್ಣಿನಿಂದ ನಿಮ್ಮ ಅನ್ಕೊಂಡಿದ್ದ ಕೆಲಸ ನೀವು ಸಾಧಿಸಬಹುದು ಲಿಂಬೆಹಣ್ಣುಗಳಲ್ಲೂ ಬಹಳ ವಿಧವಾಗಿ ಸುಮ್ಮನೆ ರೌಂಡಕ್ಕೆ ಇರುತ್ತೆ ಸಾಫ್ಟ್ ಆಗಿರುತ್ತೆ ಅದ್ರ ಮೇಲ್ಮೈ ಆ ತರದ್ ಬೇಡ ಆ ಒಂದು ಲಿಂಬೆಹಣ್ಣಲ್ಲಿ ಒಂದು ಗೆರೆ ಬಂದಿರುತ್ತೆ ಅದು ತಾಂತ್ರಿಕವಾಗಿ ನಿಮಗೆ ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ ಅದು ಸಾಲ್ವ್ ಮಾಡಬೇಕು ಅಂದ್ರೆ ಈ ರೀತಿಯಾದಂತಹ ಲಿಂಬೆಹಣ್ಣಿಂದ ಸಾಲ್ವ್ ಆಗುತ್ತೆ ಅಂತಹ ಒಂದು ಲಿಂಬೆಹಣ್ಣನ್ನ ಆರಿಸ್ಕೊಂಡು ತಗೊಂಬನ್ನಿ ಮನೆಗೆ ತಗೊಂಬಂದ್ಬಿಟ್ಟು ಆ ಲಿಂಬೆಹಣ್ಣನ್ನ ನಿಮ್ಮ ದೇವ್ರ ಕೊನೆಯಲ್ಲಿ ಇಟ್ಬಿಡಿ ಇಟ್ಟಾದ ನಂತರ ಏನ್ ಮಾಡ್ಬೇಕು ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಕರ್ಪೂರ ಎಷ್ಟಾದ್ರೂ ಆಗಿರ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಆ ಕರ್ಪೂರನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ನಿಮ್ಮ ಮನೆಯ ಹೊರಗಡೆ ಬರಬೇಕು ಅಂದ್ರೆ ಮುಂಬಾಗಿಲ ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಹೊರಗಡೆಯಿಂದ ನಿಮ್ಮ ಮನೆಯ ಬಾಕ್ಲ್ ಇರುತ್ತಲ್ಲ ನೀವು ಆ ಬಾಕ್ಲ ಹತ್ರ ಮುಖ ಮಾಡಿ ನಿಂತ್ಕೊಂಡ್ಬಿಟ್ಟು ನಿಮಗೆ ಬಲಗಡೆ ಹೊರಗಡೆಯಿಂದ ನಿಮಗೆ ಬಲಗಡೆಗೆ ಇಳಿಸ್ಬೇಕು ಆ ಒಂದು ಕರ್ಪೂರನ ತಗೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇಳೆ ತೆಗಿಬೇಕು ಬಲಗಡೆ ಸೈಡ್ ಹೊರಗಡೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ಬಾಗಿಲಿಗೆ ನೀವು ಮುಖ ಮಾಡಿ ನಿಂತ್ಕೊಳ್ಳಿ ಕರ್ಪೂರನ ತಗೊಂಡು ಇಳಿಸ್ಬೇಕು ಇಳಿಸ್ಬಿಟ್ಟು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಅಂತ ಇಳಿಸ್ತಾ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋಬೇಕು ಅಲ್ಲಿ ಅಂದ್ರೆ ಈ ರೀತಿ ಹಣಕಾಸಿಗೆ ತೊಂದರೆ ಆಗ್ತಾ ಇದೆ ಅಂತ ಬಲಗಡೆ ಸೈಡ್ ಆಮೇಲೆ ಅದೇ ಕರ್ಪೂರನ ನಿಮ್ಮ ಎಡಗಡೆ ಕೈಗೆ ಹಾಕೊಳ್ಳಿ ಎಡಗಡೆ ಕೈಗೆ ಹಾಕೊಂಡು ಎಡಗಡೆ ಭಾಗದಲ್ಲಿ ಲಕ್ಷ್ಮಿಯ ಒಂದು ಯಾವ್ದಾದ್ರು ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ಮೇಲಿಂದ ಕೆಳಗವರೆಗೂ ಇಳಿಸ್ಬಿಟ್ಟು ನಂತರ ಏನ್ ಮಾಡ್ಬೇಕು ಅಲ್ಲೂ ಕೂಡ ನಿಮ್ಮ ಸಮಸ್ಯೆನ ಅಲ್ಲೂ ಕೂಡ ಹೇಳ್ಕೋಬೇಕು ಹೇಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಈ ಕರ್ಪೂರನ ತಗೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಸ್ವಲ್ಪ ಮುಖ್ಯ ದ್ವಾರದ ಮುಂದೆ ಅಲ್ಲಿ ಹೊಸ್ಲಿಗೆಲ್ಲ ನೀವು ಪೂಜೆ ಎಲ್ಲ ಮಾಡಿರ್ತೀರಲ್ವಾ ಪೂಜೆ ಎಲ್ಲ ಅಂದ್ರೆ ಹೊಸ್ಲು ಪೂಜೆ ಎಲ್ಲ ಮಾಡಾದ್ಮೇಲೆ ಅದ್ರ ಮುಂದ್ಗಡೆ ನೀವು ಏನ್ ಮಾಡ್ಬೇಕು ಈ ಕರ್ಪೂರನ ಹಚ್ಚಿಸ್ಬೇಕು ಹಚ್ಚಿಬಿಟ್ಟು ಆ ಕರ್ಪೂರ ನೀವು ಅದನ್ನ ಮಂಗಳಾರತಿ ಈ ರೀತಿ ತಗೋಬೇಡಿ ಅದನ್ನ ಅಂದ್ರೆ ಅದು ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡು ನೀವು ನಿಮ್ಮ ಒಂದು ಸಮಸ್ಯೆಗಳು ಕರಗ್ಲಿ ಕರ್ಪೂರದಂತೆ ಕರಗ್ಲಿ ಅಂತ ಹೇಳ್ಕೊಂಡಿರ್ತೀರ ಹಂಗಾಗಿ ನೀವು ಆ ಕರ್ಪೂರನ ಅದ್ರ ಆರತಿನ ನೀವೇನ್ ತಗೊಳೋದೇನ್ ಬೇಡ ಯಾವಾಗ ದೇವರಿಗೆ ನಾವು ಬೆಳಗಿರ್ತೀವೋ ಅಂತಹ ಸಮಯದಲ್ಲಿ ತಗೊಳ್ಳಿ ಈ ಒಂದು ಸಮಸ್ಯೆಗಳನ್ನ ನಾವು ಹೇಳ್ಕೊಂಡಾಗ ತಗೋಬೇಡಿ ಯಾವುದೇ ಕಾರಣಕ್ಕೂ ಆಗ್ಲಿ ಬೇಡ ಆ ಒಂದು ಬಾಕ್ಲ ಹತ್ರ ಇಟ್ಬಿಟ್ಟು ಕರ್ಪೂರನ ಉರಿಸಿ ಅದಾದ ನಂತರ ಏನ್ ಮಾಡ್ಬೇಕು ಒಳಗಡೆ ಬಂದ್ಬಿಟ್ಟು ಈ ಲಿಂಬೆಹಣ್ಣನ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ದೇವ್ರ ಮನೇಲಿ ಇಟ್ಟಿರ್ತೀರಲ್ಲ ಲಿಂಬೆಹಣ್ಣನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಲಿಂಬೆಹಣ್ಣಿಗೆ ಅರಿಶಿನ ಕುಂಕುಮನೆಲ್ಲ ಹಚ್ಚಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಯಾರಿಗೂ ಹೇಳಬಾರ್ದು ಇಲ್ಲಿ ಮಾಡ್ಬೇಕಾದ್ರೆ ಹೊರಗಡೆ ಬಂದ್ಬಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಉತ್ತರ ದಿಕ್ಕು ಯಾವ್ದಿದೆ ಅಂತ ನೋಡ್ಕೊಳ್ಳಿ ಹೊರಗಡೆ ಸೈಡ್ ನಿಮ್ಮ ಮನೆಯಲ್ಲೇ ಉತ್ತರ ದಿಕ್ಕು ನಿಮ್ಮ ಕಾಂಪೌಂಡ್ ಒಳಗಡೆನೆ ಉತ್ತರ ದಿಕ್ಕಿತ್ತು ಅಂದ್ರೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ಕಾಂಪೌಂಡ್ ಒಳಗಡೆ ಬೇಡ ಈ ಒಂದು ಕೆಲಸ ಮಾಡೋದು
ಕಾಂಪೌಂಡ್ ಇಂದ ಉತ್ತರ ದಿಕ್ಕಿಗೆ ಹೋಗಬೇಕಾದ್ರೆ ಎಲ್ಲಾದ್ರೂ ಖಾಲಿ ಜಾಗ ಏನಾದ್ರೂ ಸಿಕ್ತಪ್ಪ ನಿಮ್ಮ ದಾರಿಯಲ್ಲಿ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಒಂದು ಚಿಕ್ಕ ಗುಂಡಿ ತೋಡ್ಬಿಟ್ಟು ಈ ಒಂದು ಲಿಂಬೆಹಣ್ಣು ಹಾಕ್ಬಿಟ್ಟು ಮಣ್ಣು ಮುಚ್ಚಬಿಡಿ. ಅಂದ್ರೆ ಭೂಸ್ಥಾಪಿತ ಮಾಡ್ದಂಗೆ, ನಿಮ್ಮ ಒಂದು ಪ್ರಾಬ್ಲಮ್ಸ್ ಗಳೆಲ್ಲ ಭೂಸ್ಥಾಪಿತ ಮಾಡ್ದಂಗೆ ಅಲ್ಲಿ. ಅಂದ್ರೆ ಭೂಮಿಗೆ ನೀವು ಅದನ್ನ ಅರ್ಪಣೆ ಮಾಡಿಬಿಟ್ಟಿದೀರಾ ಅಂತ. ಆ ಒಂದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ತಾಂತ್ರಿಕವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಇದನ್ನ ನೀವು ಶುಕ್ರವಾರ ತಪ್ಪಿದ್ರೆ ಗುರುವಾರದ ದಿನ ಮಾಡ್ಕೊಳ್ಳಿ. ಬಹಳ ಒಳ್ಳೆ ರೀತಿಯಲ್ಲಿ ಇದು ಫಲಕಾರಿಯಾಗುತ್ತೆ. ಅದನ್ನ ಮಾಡಬೇಕಾದ್ರೆ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಯಾರಿಗೂ ನೀವು ಮಾತಾಡಬಾರದು. ಈ ಒಂದು ಪರಿಹಾರ ಮಾಡ್ಕೋಬೇಕಾದ್ರೆ ಯಾರಾದ್ರೂ ಮಾತಾಡಿದ್ರು ನೀವು ಏನೋ ಒಂದು ಸನ್ನೆ ಏನಾದ್ರೂ ಒಂದು ಮಾಡಿಬಿಟ್ಟು ನೀವು ಸರಿ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಬರ್ತಾ ಇರಿ. ಇಲ್ಲಾಂದ್ರೆ ನಿಮ್ಮ ಗಾಡಿಗಳೇನಾದ್ರೂ ಇದ್ರೆ ಗಾಡಿಯಲ್ಲಿ ಹೋಗ್ಬಿಟ್ಟು ಈ ಕೆಲಸ ಮಾಡಿ ಬನ್ನಿ. ಬಂದ್ಬಿಟ್ಟು ಮನೆ ಒಳಗಡೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಬಹಳ ಬೇಗ ಕ್ರಮೇಣ ಕಡಿಮೆ ಆಗ್ತಾ ಬಂದು ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ, ಹಣಕಾಸಿನ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಅಭಿವೃದ್ಧಿಯ ಕಡೆಗೆ ಹೋಗ್ತೀರಾ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಸಲಹಾ ಕೇಂದ್ರ ದಕ್ಷಿಣ ಕನ್ನಡ ಹಾಗೂ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಸುಪ್ರಸಿದ್ಧ ವಶೀಕರಣ ಮಾಂತ್ರಿಕರು ಪ್ರಧಾನ ತಾಂತ್ರಿಕ್ ಶ್ರೀ ಪ್ರಶಾಂತ್ ಭಟ್ ಗುರುಜಿಯವರ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಆರ್ಥಿಕ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ, ದಾರಿದ್ರ್ಯ ನಾಶ, ಪ್ರೀತಿಯಲ್ಲಿ ಮೋಸ, ಸ್ತ್ರೀ ಪುರುಷ ಲಕ್ಷ್ಮೀ ವಶಕ್ಕೆ, ಶ್ರೀ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಯ ಸಂಕಲ್ಪ ಪೂಜೆ, ಮಹಾರುದ್ರ ಪೂಜೆಯಿಂದ ಉತ್ತಮ ಸಲಹೆ ಮತ್ತು ಅಂತಿಮ ಪರಿಹಾರ ತಿಳಿಸುತ್ತಾರೆ. ಗುರುಜಿ ಅವರು 25 ವರ್ಷಗಳಿಂದ 20,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿ ಬದುಕಿಗೆ ನೆರವಾಗಿದ್ದಾರೆ. ಇವರನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 7666 1 0 2 6 6 6. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.